ರಾಜ್ಯ ಬಿಜೆಪಿಯಲ್ಲಿ ವಿಪಕ್ಷ ನಾಯಕ ಹಾಗೂ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಕಸರತ್ತು ಜೋರಾಗ್ತಾ ಇದೆ. ಸಾಲು ಸಾಲು ಮೀಟಿಂಗ್ ಗಳು ನಡೆಯತಾ ಇದ್ದು ಜಾತಿಯ ಮಾನದಂಡದ ಮೇಲೆ ಸ್ಥಾನಮಾನ ಫೈನಲ್ ಆಗಲಿದೆ. ನೂತನ ಶಾಸಕರು ಹಾಗೂ ಪರಾಜಿತ ಅಭ್ಯರ್ಥಿಗಳ ಸಭೆಯನ್ನು ನಡೆಸಿದಂತ ಕೇಸರಿ ನಾಯಕರು ಸೋಲಿನ ಆತ್ಮಾವಲೋಕನ ನಡೆಸಿದರು. ಇದೇ ವೇಳೆ ಶಾಸಕರಿಂದ ವಿಪಕ್ಷ ನಾಯಕ ಹಾಗೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವೈಯಕ್ತಿಕ ಅಭಿಪ್ರಾಯವನ್ನು ಪಡೆಯಲಾಯಿತು. ರಾಜ್ಯ ಬಿಜೆಪಿ ನಾಯಕರು ವಿಧಾನಸಭಾ ಚುನಾವಣೆಯ ಹೀನಾಯ ಸೋಲಿನ ನಂತರ ಸಾಲು ಸಾಲು ಆತ್ಮಾವಲೋಕನ ಸಭೆಗಳನ್ನು ನಡೆಸಿ ಸೋಲಿಗೆ ಕಾರಣಗಳನ್ನು ಹುಡುಕಿದರು. ಈ ಸಭೆಗಳು ಪ್ರಮುಖ ನಾಯಕರ ಮಧ್ಯೆ ಮಾತ್ರ ನಡೆದಿತ್ತು ಅಂತ ನೂತನ ಶಾಸಕರು ಸೇರಿದಂತೆ ಪರಾಜಿತ ಅಭ್ಯರ್ಥಿಗಳ ಸಭೆ ನಡೆಸಿ ಸೋಲಿನ ಪರಾಮರ್ಶೆ ನಡೆಸಿದರು. ಎರಡು ವಿಭಾಗಗಳಲ್ಲಿ ನಡೆದಂತ ಸಭೆಯಲ್ಲಿ ಮೊದಲಿಗೆ ಗೆದ್ದ ನೂತನ 66 ಶಾಸಕರ ಸಭೆಯನ್ನ ರಾಜ್ಯಾಧ್ಯಕ್ಷ ಕಟೀಲ್ ಮಾಜಿ ಸಿಎಂ ಗಳಾದ ಯಡಿಯೂರಪ್ಪ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಈ ವೇಳೆ ಮೊದಲಿಗೆ ನೂತನ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಆನಂತರ ಸೋಲಿನ ಪರಾಮರ್ಶೆಯನ್ನು ನಡೆಸಲಾಯಿತು. ಇದಾದ್ಮೇಲೆ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಗಳ ಸಭೆಯನ್ನು ರಾಜ್ಯಾಧ್ಯಕ್ಷ ಕಟೀಲ್ ನೇತೃತ್ವದಲ್ಲಿ ನಡೆಸಲಾಯಿತು. ಈ ಸಭೆಯಲ್ಲಿ ಸೋತ ಪ್ರಮುಖರಾದ ಬಿಸಿ ನಾಗೇಶ್ ಎಂಟಿಬಿ ನಾಗರಾಜ್ ಸೇರಿದಂತೆ ಮುಂತಾದ ನಾಯಕರು ಭಾಗಿಯಾಗಿದ್ದರು. ಆದರೆ ಚುನಾವಣೆಯಲ್ಲಿ ಸೋತ ಪ್ರಭಾವಿ ನಾಯಕರಾದ ಮಾಜಿ ಸಚಿವರುಗಳಾದ ಡಾಕ್ಟರ್ ಸುಧಾಕರ್ ವಿ ಸೋಮಣ್ಣ ನಾರಾಯಣಗೌಡ ಗೈರಾಗಿದ್ದರು. ಈ ಸಭೆಯು ವೈಯಕ್ತಿಕವಾಗಿ ಅಭ್ಯರ್ಥಿಗಳಿಂದ ಸೋಲಿನ ಕಾರಣಗಳನ್ನು ಪಡೆಯಲಾಯಿತು. ಇನ್ನು ಬಿಜೆಪಿ ಸೋಲಿಗೆ ಎಲ್ಲರೂ ಕೊಟ್ಟಂತಹ ಪ್ರಮುಖ ಕಾರಣಗಳು ಅಂತ ಅಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಎಫೆಕ್ಟ್, ಮೀಸಲಾತಿ, ಒಳ ಮೀಸಲಾತಿ ಎಫೆಕ್ಟ್, ಪಕ್ಷದ ಆಂತರಿಕ ಸಂಘರ್ಷ, ಕಾರ್ಯಕರ್ತರ ಕಡೆಗಣನೆ ಹಾಗೂ ಕೈಕೊಟ್ಟಂತಹ ಒಕ್ಕಲಿಗ ಲಿಂಗಾಯತ ಓಟ್ ಬ್ಯಾಂಕ್. ಇನ್ನು ಇದೇ ವೇಳೆ ಪಕ್ಷ ಸಂಘಟನೆ ಹಾಗೂ ಮುಂದಿನ ಬಿಬಿಎಂಪಿ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಲೋಕಸಭಾ ಚುನಾವಣಾ ತಯಾರಿ ಬಗ್ಗೆಯೂ ಚರ್ಚೆ ನಡೆಸಲಾಯಿತು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ, ನೂತನ ರಾಜ್ಯಾಧ್ಯಕ್ಷನ ಆಯ್ಕೆ ಕಸರತ್ತು ಜೋರಾಗ್ತಾ ಇದೆ. ಜಾತಿಯ ಮಾನದಂಡದ ಮೇಲೆ ಸ್ಥಾನಮಾನ ಫೈನಲ್ ಮಾಡಲಾಗ್ತಾ ಇದ್ದು ವಿಪಕ್ಷ ನಾಯಕ ಸ್ಥಾನ ಲಿಂಗಾಯತ, ರಾಜ್ಯಾಧ್ಯಕ್ಷ ಸ್ಥಾನ ಒಕ್ಕಲಿಗ ಅಂತ ನಿರ್ಧರಿಸಲಾಗಿದೆ. ವಿಪಕ್ಷ ಸ್ಥಾನದ ರೇಸ್ನಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲಾದ್ ಇದ್ರೆ ರಾಜ್ಯಾಧ್ಯಕ್ಷರ ರೇಸ್ನಲ್ಲಿ ಮಾಜಿ ಸಚಿವರಾದ ಸಿಟಿ ರವಿ, ಡಾಕ್ಟರ್ ಅಶ್ವಥ್ ನಾರಾಯಣ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇದ್ದಾರೆ. ಈ ಮಧ್ಯೆ ರಾಜ್ಯಾಧ್ಯಕ್ಷರ ರೇಸ್ಗೆ ಹಿಂದುಳಿದ ಸಮುದಾಯದ ಮಾಜಿ ಸಚಿವ ಸುನಿಲ್ ಕುಮಾರ್ ಹೆಸರು ಸಹ ಕೇಳಿ ಬರ್ತಾ ಇದೆ. ಇವೆಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಂದೇ ವಿಪಕ್ಷ ನಾಯಕನ ಆಯ್ಕೆ ಫೈನಲ್ ಆಗಬೇಕಾಗಿತ್ತು. ಆದರೆ ಕೋರ್ ಕಮಿಟಿ ಸಭೆ ಮುಂದೂಡಿದ್ರಿಂದ ಆಯ್ಕೆ ಪ್ರಕ್ರಿಯೆ ವಿಳಂಬವಾಗ್ತಾ ಇದೆ. ಮುಂದಿನ 2-3 ದಿನಗಳಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಅಂತಿಮವಾಗಲಿದ್ದು ಅದಾದ್ಮೇಲೆ ಕೇಸರಿ ಪಡೆಯ ಸಾರಥಿಯ ಆಯ್ಕೆ ನಡೆಯಲಿದೆ. ಸದ್ಯ ಶಾಸಕರ ವೈಯಕ್ತಿಕ ಅಭಿಪ್ರಾಯ ಸಂಗ್ರಹಿಸಲಾಗಿದ್ದು ಕೋರ್ ಕಮಿಟಿಯ ಸಭೆ ಆದ್ಮೇಲೆ ಹೈಕಮಾಂಡ್ ಅಂಗಳದಲ್ಲಿ ಎಲ್ಲವೂ ಡಿಸೈಡ್ ಆಗಲಿದೆ.